ಆಯೋಗದ ಅವಧಿ ಮುಗಿತಾ ಬಂದಿದೆ ಈಗ ನವೆಂಬರ್ 16 ರ ಒಳಗಾಗಿ ರಾಜ್ಯ 7ನೇ ವೇತನ ಆಯೋಗ ತನ್ನ ವರದಿಯನ್ನು ನೀಡಲಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗಾಗಿ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಇಲ್ಲಿ ಪಿಂಚಣಿದಾರರಾಗಿರಬಹುದು ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತ ಸಿಎ ಷಡಾಕ್ಷರಿ ಅವರು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ನಿನ್ನೆ ನಡೆದ ಒಂದು ಸಭೆಯಲ್ಲಿ ಏನಂದ್ರೆ ರಾಜ್ಯದ ಸರ್ಕಾರಿ ನೌಕರರಿಗೆ ನವೆಂಬರ್ 16 ರೊಳಗಾಗಿ 7ನೇ ವೇತನ ಆಯೋಗ ತನ್ನ ವರದಿಯನ್ನು ಸಲ್ಲಿಸಲಿದೆ ಎಂಬುದರ ಬಗ್ಗೆ ಮಾಹಿತಿ ಬನ್ನಿ ನೋಡೋಣ ರಾಜ್ಯದ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಮತ್ತು ಯಾವೆಲ್ಲ ಮಾಹಿತಿಯನ್ನು ಒಂದು ಪರಸ್ಪರ ನಿನ್ನೆ ನಡೆದ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರ ವತಿಯಿಂದ ನಡೆದಿರುವಂತ ಒಂದು ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿಎಂ ಸಿದ್ದರಾಮಯ್ಯ ಅವರು ಉಪಸ್ಥಿತರಿದ್ದರು ಮತ್ತು ಸಿಎ ಷಡಾಕ್ಷರಿ ಅವರು ಆ ಒಂದು ಎಲ್ಲಾ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಯಾವ ರೀತಿಯಾಗಿ ಮಾಹಿತಿ ಇದೆ ಎಂಬುದರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋದ್ರೆ ಅಲ್ಲಿ ಪ್ರಮುಖವಾಗಿ ಫಿಟ್ಮೆಂಟ್ ಬಗ್ಗೆ ಒಂದು ಫಿಟ್ಮೆಂಟ್ ಬಗ್ಗೆ ಮಾಹಿತಿಯನ್ನು ವಿನಿಮಯ ಮಾಡಲಾಯಿತು 40 ರಿಂದ 45% ಅಷ್ಟು ಫಿಟ್ಮೆಂಟ್ ಹಾಗೂ ನವೆಂಬರ್ 16 ಒಳಗಾಗಿ ರಾಜ್ಯದಲ್ಲಿ ತನ್ನ ವರದಿಯನ್ನು ನೀಡಲಿದೆ 7ನೇ ವೇತನ ಆಯೋಗ ಎಂಬುದರ ಬಗ್ಗೆ ಮಾಹಿತಿ ನೋಡ್ತಾ ಇದ್ದೀರಾ ಕೊಪ್ಪಳ 7ನೇ ವೇತನ ಆಯೋಗ ಸಂಪೂರ್ಣವಾಗಿ ತನ್ನ ಕೆಲಸ ಮಾಡಿ ಮುಗಿಸಿದೆ 7ನೇ ವೇತನ ಆಯೋಗ ಎಂಬುದರ ಬಗ್ಗೆ ಇಲ್ಲಿ ಹೇಳ್ತಾ ಇದೆ 7ನೇ ವೇತನ ಆಯೋಗ ಸಂಪೂರ್ಣವಾಗಿ ತನ್ನ ಕೆಲಸ ಮುಗಿಸಿದೆ ವರದಿಯನ್ನು ಸಿದ್ಧಪಡಿಸಿ ಸಲ್ಲಿಸುವ ಹಂತಕ್ಕೆ ಬಂದಿದೆ ಎಂಬುದರ ಬಗ್ಗೆ ರಾಜ್ಯದ ಸರ್ಕಾರಿ ನೌಕರರಿಗೆ ಡೌಟ್ ಇತ್ತು ಏನಂದ್ರೆ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಒಂದು ಯಾವ ರೀತಿಯಾಗಿ ಕೆಲಸ ನಡೆಯತಾ ಇದೆ ಆಮೆ ವೇಗದಲ್ಲಿ ನಡೆಯತಾ ಇದೆಯಾ ಅಥವಾ ಜಿಂಕೆ ವೇಗದಲ್ಲಿ ನಡೆಯತಾ ಇದೆ ಎಂಬುದರ ಬಗ್ಗೆ ಇಲ್ಲಿ ಬಹಳಷ್ಟು ಡೌಟ್ಸ್ ಗಳು ಇತ್ತು ರಾಜ್ಯ ಸರ್ಕಾರಿ ನೌಕರರದು ಯಾಕಂದ್ರೆ ರಾಜ್ಯ ಸರ್ಕಾರಿ ನೌಕರರು ಗೊಂದಲಕ್ಕೆ ಒಳಗಾಗಿದ್ರು 7ನೇ ವೇತನ ಆಯೋಗ ಯಾವ ರೀತಿಯಾಗಿ 44 ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಪಡೆದುಕೊಂಡು ರಾಜ್ಯದ 7ನೇ ವೇತನ ಆಯೋಗ ಬೆಂಗಳೂರಿನಲ್ಲಿ ಒಂದು 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 ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಎಂಬುದರ ಬಗ್ಗೆ ಇಲ್ಲಿ ಸರ್ಕಾರಿ ನೌಕರರು ಬಹಳಷ್ಟು ಜನರು ಕಮೆಂಟ್ಸ್ ಮಾಡ್ತಾ ಇದ್ರು ಇದಕ್ಕೆ ಈಗ ಉತ್ತರ ಬಂದಾಗಿದೆ ರಾಜ್ಯದ 7ನೇ ವೇತನ ಆಯೋಗ ಸಂಪೂರ್ಣವಾಗಿ ತನ್ನ ಕೆಲಸಗಳನ್ನು 100% ತನ್ನ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿದೆ ಇನ್ನೇನು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ರಾಜ್ಯದ ಸರ್ಕಾರಿ ನೌಕರ ಸ್ನೇಹಿ ತಮ್ಮ ಒಂದು ವರದಿಯನ್ನು ಒಂದು ನೀಡೋದಕ್ಕೆ ಸಿದ್ಧವಾಗಿದೆ ಎಂಬುದರ ಬಗ್ಗೆ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಷಡಾಕ್ಷರಿ ಅವರು ಹೇಳ್ತಾ ಇರುವಂತ ಒಂದು ವಿಚಾರ ವರದಿಯನ್ನು ಸಿದ್ಧಪಡಿಸಿ ಸಲ್ಲಿಸುವ ಹಂತಕ್ಕೆ ಬಂದಿದೆ ಎಂಬುದರ ಬಗ್ಗೆ 19/11/2022 ರಿಂದ 6 ತಿಂಗಳು ಮುಗಿತು ತದನಂತರ ಕಾಂಗ್ರೆಸ್ ಸರ್ಕಾರ ಬಂದಾಗ ಮತ್ತೆ 6 ತಿಂಗಳು ಎಕ್ಸ್ಟೆನ್ಷನ್ ಆಯಿತು ಆ ಒಂದು 6 ತಿಂಗಳನ್ನು ನವೆಂಬರ್ 16 ಕ್ಕೆ ಮುಗಿಯಲಿದ್ದು ಮಾನ್ಯ ಮುಖ್ಯಮಂತ್ರಿಗಳು ವರದಿಯನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾರೆ ನಿನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದ ಒಂದು ಸಭೆ ನಡೆದಿತ್ತು ಆ ಒಂದು ಸಭೆಯಲ್ಲಿ ನಿಮಗೆಲ್ಲ ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ 7ನೇ ವೇತನ ಆಯೋಗದ ಸಂಪೂರ್ಣವಾದಂತ ವರದಿಯನ್ನು ಪಡೆದುಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬಹಳ ಸ್ಪಷ್ಟವಾದ ಮಾಹಿತಿ ಇದೆ ರಾಜ್ಯದ 7ನೇ ವೇತನ ಆಯೋಗ ತನ್ನ ವರದಿ ನೀಡೋದಕ್ಕೆ ಸಿದ್ಧವಾಗಿದೆ ಎಂಬುದರ ಬಗ್ಗೆ ಇಲ್ಲಿ ಯಾವುದೇ ರೀತಿ ಅಂತ ಡೌಟ್ಗಳು ಇರಬಾರದು ಸರ್ಕಾರಿ ನೌಕರರಿಗೆ ಹಾಗೂ ಸಿದ್ಧಪಡಿಸಿ ಅವ ಒಂದು ವರದಿಯನ್ನು ಸಿದ್ಧಪಡಿಸಿ ಸಲ್ಲಿಸುವಂತ ಒಂದು ಹಂತಕ್ಕೆ ಬಂದು ತಲುಪಿದೆ ಈ ಒಂದು 7ನೇ ವೇತನ ಆಯೋಗ ಎಂಬುದರ ಬಗ್ಗೆ ಮಾಹಿತಿ ಹಾಗೂ ಆಯೋಗದ ಅಧ್ಯಕ್ಷರು ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದಾರೆ ಎಂಬುದರ ಬಗ್ಗೆ ನಿಮಗೆ ನಾನು ಅವಾಗಲೇ ಹೇಳಿದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಸಹ ನೀವು ನೋಡಬಹುದು ರಾಜ್ಯದ ಸರ್ಕಾರಿ ನೌಕರರ 7ನೇ ವೇತನ ಆಯೋಗ ಆದಷ್ಟು ಬೇಗ ನಮ್ಮ ಸರ್ಕಾರ ನೀಡಲಿದೆ ಯಾವುದೇ ರೀತಿಯಾಗಿ ನಾನು ಸಭೆಯನ್ನು ಕರೆದಿದ್ದೆ ಆ ಒಂದು ಸಭೆಯಲ್ಲಿ ಮಾನ್ಯ 7ನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತ ಸುಧಾಕರ್ ಅವರಿಂದ ಎಲ್ಲಾ ಒಂದು ಮಾಹಿತಿಯನ್ನು ನಾನು ಪಡೆದುಕೊಂಡಿದ್ದೆ ಪ್ರಸ್ತುತವಾಗಿ ನೀವು ನೋಡ್ತಾ ಇದ್ದೀರಾ ಸಾಂದರ್ಭಿಕ ಚಿತ್ರವನ್ನು ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಹಿರಿಯ ಅಧಿಕಾರಿಗಳು ರಾಜ್ಯ 7ನೇ ವೇತನ ಆಯೋಗದ ಅಧ್ಯಕ್ಷರು ಸುಧಾಕರ್ ಅವರು ಒಂದು ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದಾರೆ ರಾಜ್ಯ 7ನೇ ವೇತನ ಆಯೋಗದ ಮೇಲೆ ಹಾಗಾಗಿ ಆ ರಾಜ್ಯ 7ನೇ ವೇತನ ಆಯೋಗದಲ್ಲಿ 40 ರಿಂದ 45% ಅಷ್ಟು ಫಿಟ್ಮೆಂಟ್ ಅನ್ನು ನೀಡುವುದಕ್ಕೆ ಮುಂದಾಗಲಿದೆ ರಾಜ್ಯ 7ನೇ ವೇತನ ಆಯೋಗ ಎಂಬುದರ ಬಗ್ಗೆ ಯಾರು ಮರೆಯಲಾರದಂತ ಒಂದು ವಿಚಾರ ಹಾಗಾಗಿ ರಾಜ್ಯದಲ್ಲಿ ನಿಮಗೆಲ್ಲ ಗೊತ್ತಿದೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸಭೆಯನ್ನು ಕರೆದಿದ್ರು ಸಭೆಯಲ್ಲಿ ಎಲ್ಲಾ ಒಂದು ಡಿಸ್ಕಷನ್ ಅನ್ನು ಮಾಡಲಾಗಿದೆ ನವೆಂಬರ್ 16 ಒಳಗಾಗಿ ತನ್ನ ಒಂದು ವರದಿಯನ್ನು ನೀಡೋದಕ್ಕೆ 100ಕ್ಕೆ 100ರಷ್ಟು ಸಿದ್ಧವಾಗಿದ್ದೇವೆ ಎಂಬುದರ ಬಗ್ಗೆ ರಾಜ್ಯ 7ನೇ ವೇತನ ಆಯೋಗದ ಅಧ್ಯಕ್ಷರು ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಹಾಗಾಗಿ ಮತ್ತೆ ಅವಧಿ ವಿಸ್ತರಣೆ ಮಾಡುವ ಸಾಧ್ಯತೆ ಕಡಿಮೆ ಎಂಬುದರ ಬಗ್ಗೆ ರಾಜ್ಯದ ಕೆಲವೊಂದಷ್ಟು ಸರ್ಕಾರಿ ನೌಕರರು ಹೇಳ್ತಾ ಇದ್ರು ರಾಜ್ಯದಲ್ಲಿ ಮತ್ತೆ ಅವಧಿ ಹೆಚ್ಚಿಗೆ ಆಗುತ್ತಾ ರಾಜ್ಯದ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಸಿಗೋದಿಲ್ವಾ ರಾಜ್ಯದಲ್ಲಿ ಮತ್ತೆ ಒಂದು 6 ತಿಂಗಳ ಹೆಚ್ಚಿಗೆ ಕಾಲಾವಕಾಶವನ್ನು 7ನೇ ವೇತನ ಆಯೋಗಕ್ಕೆ ನೀಡ್ತಾರ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಡೌಟ್ಸ್ ಗಳನ್ನು ಇದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಆದ್ರೆ ಆ ಯಾವುದು ಡೌಟ್ಸ್ ಇಲ್ಲ ರಾಜ್ಯದ ಸರ್ಕಾರಿ ನೌಕರರಿಗೆ ಸಿಗಲಿದೆ 7ನೇ ವೇತನ ಆಯೋಗದ ವರದಿ ಸರ್ಕಾರ ಆದಷ್ಟು ಬೇಗ
ಮಾಡಲಿದೆ ಇಂಪ್ಲಿಮೆಂಟೇಷನ್ ಎಂಬುದರ ಬಗ್ಗೆ ಇಲ್ಲಿ ಸ್ಪಷ್ಟವಾದಂತಹ ಮಾಹಿತಿ ಇದೆ. ಬಹಳಷ್ಟು ಜನ ಕೇಳ್ತಾ ಇದ್ರು ಆ ಡೌಟ್ಸ್ ಗಳನ್ನು, ಅವಧಿ ವಿಸ್ತರಣೆ ಮಾಡುತ್ತಾರಾ ಅಥವಾ ಮಾಡೋದಿಲ್ವಾ ಎಂಬುದರ ಬಗ್ಗೆ. ಇಲ್ಲಿ ಯಾವುದೇ ರೀತಿ ಅಂತ ಅವಧಿ ವಿಸ್ತರಣೆ ಮಾಡುವ ಒಂದು ಚಾನ್ಸ್ ಇಲ್ಲ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳನ್ನೇ ಒಂದು ನಿನ್ನೆ ತಾನೇ ಡಿಸ್ಕಷನ್ ಮಾಡಿದ್ದಾರೆ, 100% ಅಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿದೆವು ಅಂತ ಹೇಳಿದ್ದಾರೆ. ಹಾಗಾಗಿ ಸರ್ಕಾರಿ ನೌಕರರ ಒತ್ತಡಕ್ಕೆ ಮನದಿರುವಂತಹ ರಾಜ್ಯ 7ನೇ ವೇತನ ಆಯೋಗ ತನ್ನ ವರದಿ ನೀಡೋದಕ್ಕೆ ಸಿದ್ಧವಾಗಿದ್ದು 100ಕ್ಕೆ 100 ಯಾವುದೇ ರೀತಿ ಅಂತ ಒಂದು ಅವಧಿ ವಿಸ್ತರಣೆ ಇಲ್ಲ ಎಂಬುದರ ಬಗ್ಗೆ ಸ್ಪಷ್ಟನೆ ಇಲ್ಲಿ ಸಿಕ್ಕಿದೆ. ಹಾಗಾಗಿ ಆಯೋಗದ ಶಿಫಾರಸಿನ ಮೇಲೆ ನಾವು ಸರ್ಕಾರದೊಂದಿಗೆ ಮಾತುಕತೆ ನಡೆಸುತ್ತೇವೆ ಎಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸಿ ಎಸ್ ಷಡಾಕ್ಷರಿ ಅವರು ನಿನ್ನೆ ಕೊಪ್ಪಳದಲ್ಲಿ ನಡೆದಿರುವಂತಹ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಸಭೆಯಲ್ಲಿ ಮಾನ್ಯ ಸನ್ಮಾನ್ಯ ಶ್ರೀ ಸಿ ಎಸ್ ಷಡಾಕ್ಷರಿ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಏನಂದ್ರೆ ತನ್ನ ಮಧ್ಯಂತರ ವರದಿ ಸರ್ಕಾರಕ್ಕೆ 7ನೇ ವೇತನ ಆಯೋಗ ಸಲ್ಲಿಸಿದ ತದನಂತರವಾಗಿ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರ ಒಂದು ಬೇಕು ಬೇಡಿಕೆಗಳನ್ನು ನಾವು ಒಂದು ಅವರ ಒಂದು ಬೇಕು ಬೇಡಿಕೆಗಳನ್ನು ತೆಗೆದುಕೊಂಡು ರಾಜ್ಯದಲ್ಲಿ ಪಿಂಚಣಿದಾರರು, ರಾಜ್ಯದಲ್ಲಿ ಕೆಲಸ ನಿರ್ವಹಿಸುವ ಸರ್ಕಾರಿ ನೌಕರರು ಎಲ್ಲರ ಒಂದು ಜೊತೆಯಲ್ಲಿ ಮಾತನಾಡಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರುವಂತಹ ಕೆಲಸಗಳನ್ನು ಮಾಡ್ತೀವಿ. ರಾಜ್ಯದ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರು ಈ ಒಂದು ಹೇಳಿಕೆಯನ್ನು, ಷಡಾಕ್ಷರಿ ಅವರು ಹೇಳಿಕೆಯನ್ನು ಹೇಳಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ಯಾರಂಟಿಗಳಲ್ಲಿ ಸರ್ಕಾರಿ ನೌಕರರಿಗೆ ವೇತನದ ಸಮಸ್ಯೆ ಇಲ್ಲ, ಬರೋದಿಲ್ಲ ಎಂಬುದರ ಬಗ್ಗೆ ನಿಮಗೆ ಇನ್ನೊಂದು ಒಂದು ಮಾಹಿತಿ ಗೊತ್ತಿರಬೇಕು. ರಾಜ್ಯದ ಸರ್ಕಾರಿ ನೌಕರರ ಒಂದು ಡೌಟ್ ಇದೆ. ಏನಂದ್ರೆ 5 ಗ್ಯಾರಂಟಿಗಳು ರಾಜ್ಯ ಸರ್ಕಾರ ಒಂದು ಇಂಪ್ಲಿಮೆಂಟೇಷನ್ ಮಾಡೋದ್ರಿಂದಾಗಿ ರಾಜ್ಯದ ಬೊಕ್ಕಸಕ್ಕೆ ಹೊರೆ ಆಗ್ತಾ ಇದೆ. ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರ 7ನೇ ವೇತನ ಆಯೋಗ ತರೋದಿಲ್ಲ ಜಾರಿಗೆ ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ಒಂದು ಈ ಒಂದು ಗ್ಯಾರಂಟಿಗಳ ನಡುವಾಗೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಒಂದು 7ನೇ ವೇತನ ಆಯೋಗ ನೀಡೋದಿಲ್ಲ ಎಂಬುದ್ರ ಬಗ್ಗೆ ಒಂದು ಡೌಟ್ ಅನ್ನು ಪಡ್ತಾ ಇದ್ರು. ಆದ್ರೆ ಈ ಒಂದು ಎಲ್ಲಾ ಒಂದು ಆರೋಪಗಳನ್ನು ಇಲ್ಲಿ ಸುಳ್ಳು ಎಂದು ಸಾಬೀತು ಮಾಡಿದ್ದಾರೆ ರಾಜ್ಯದ ಸಿ ಎಸ್ ಷಡಾಕ್ಷರಿ ಅವರು. ಈ ಒಂದು ನೋಡ್ತಾ ಇದ್ದೀರಾ ಸುದ್ದಿಗಾರರೊಂದಿಗೆ ಮಾತನಾಡಿ ಯಾವ ರೀತಿ ಅಂತ ಮಾಹಿತಿ ನೀಡಿದ್ದಾರೆ ಅಂದ್ರೆ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಗ್ಯಾರಂಟಿಯಲ್ಲಿ ಸರ್ಕಾರಿ ನೌಕರರ ವೇತನ ಸಮಸ್ಯೆ ಬರೋದಿಲ್ಲ ಎಂಬುದ್ರ ಬಗ್ಗೆ. ಆ ಗ್ಯಾರಂಟಿಗಳು ಒಂದು ಕಡೆ ಆದ್ರೆ ರಾಜ್ಯ ಸರ್ಕಾರಿ ನೌಕರರ ಸಮಸ್ಯೆ ಒಂದು ಕಡೆ, ಈ ಒಂದು ಸಮಸ್ಯೆ ಆ ಒಂದು ಗ್ಯಾರಂಟಿಗಳ ಜೊತೆ ಒಂದು ಕಂಪ್ಯಾರಿಸನ್ ಮಾಡೋದು ಇಲ್ಲಿ ಯಾವುದೇ ರೀತಿ ಅಂತ ಸಮಂಜಸವಿಲ್ಲ ಎಂಬುದ್ರ ಬಗ್ಗೆ ಹೇಳಿದ್ದಾರೆ. ಸರ್ಕಾರ ಈಗಾಗಲೇ ತಮಗೆ 17% ವೇತನ ಹೆಚ್ಚಳ ಒಂದು ಹೆಚ್ಚಿಸಿದೆ ಎಂಬುದರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ರಾಜ್ಯದ ಸರ್ಕಾರಿ ನೌಕರರು 17% ಮಧ್ಯಂತರ ಪರಿಹಾರವನ್ನು ಆಯಾರನ್ನು ಪಡಿತಾ ಇದ್ದಾರೆ, ಅದೆಲ್ಲ ಗೊತ್ತಿರುವಂತಹ ವಿಚಾರ. ಹಾಗಾಗಿ ರಾಜ್ಯದ ಬಜೆಟ್ 3.25 ಲಕ್ಷ ಕೋಟಿ ರೂಪಾಯಿ ಇದೆ. ಸರ್ಕಾರಕ್ಕೆ ವೇತನ ನೌಕರರ ವೇತನ ದೊಡ್ಡ ಮೊತ್ತವಲ್ಲ. ಈ ಒಂದು ಚಿಕ್ಕದಾದಂತ ಮೊತ್ತ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಅಂತ ಹೊರೆ ಆಗೋದಿಲ್ಲ. ರಾಜ್ಯದ ಸರ್ಕಾರ ಇದಕ್ಕೆ ಯಾವುದೇ ರೀತಿ ಅಂತ ಅಡ್ಡಿಪಡಿಸಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಯಾವುದೇ ರೀತಿಯಾಗಿ ರಾಜ್ಯದ ಸರ್ಕಾರಿ ನೌಕರಿಗೆ ತೊಂದರೆ ಮಾಡುವಂತ ಕೆಲಸ ಆಗೋದಿಲ್ಲ. ಆ 5 ಗ್ಯಾರಂಟಿಗಳ ಜೊತೆಯಲ್ಲೇ 6ನೇ ಗ್ಯಾರಂಟಿ ಅಂತಾನೆ ರಾಜ್ಯದ 7ನೇ ವೇತನ ಆಯೋಗವನ್ನು ಜಾರಿಗೆ ತರುವ ಒಂದು ಜವಾಬ್ದಾರಿ ನಮ್ಮ ಮಾನ್ಯ ಸಿ ಎಂ ಸಿದ್ದರಾಮಯ್ಯ ಅವರು, ನಾನು, ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಮಾಡ್ತೀವಿ ಎಂಬುದ್ರ ಬಗ್ಗೆ ಅವರು ಒಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತ ಒಂದು ಮಾತು. ಹಾಗಾಗಿ ವೇತನ ಒಂದು ದೊಡ್ಡ ಮೊತ್ತವಲ್ಲ. ಈ ಒಂದು ಬಜೆಟ್ ಅನ್ನು ಇಂಪ್ಲಿಮೆಂಟೇಷನ್ ಮಾಡುವ ಈ ಒಂದು ಹೊತ್ತಿನಲ್ಲಿ ರಾಜ್ಯದ ಸರ್ಕಾರಿ ನೌಕರರಿಗೆ ತೆಗೆದಿಡುವಂತ ಮೊತ್ತ ಬಹಳ ಕಡಿಮೆ ಇದೆ. ಎಲ್ಲ ಗ್ಯಾರಂಟಿಗಳು ಆ ಒಂದು ಗ್ಯಾರಂಟಿಗೆ 90% ಗ್ಯಾರಂಟಿಗೆ ಹೋದರೂ ಸಹ 10% ಬೇಕಾಗಿರುವುದು ರಾಜ್ಯದ ಸರ್ಕಾರಿ ನೌಕರರ ಒಂದು 7ನೇ ವೇತನ ಜಾರಿಗೆ ತರುವುದಕ್ಕೆ ಎಂಬುದರ ಬಗ್ಗೆ ಇಲ್ಲಿ ಸಿ ಎಸ್ ಷಡಾಕ್ಷರಿ ಅವರು ಹೇಳ್ತಾ ಇದ್ದಾರೆ. ಆಯೋಗದ ಶಿಫಾರಸು ಮಾಡುವಷ್ಟು ನಮಗೆ ಕೊಟ್ರೆ ಮುಗಿಯಿತು ಎಂಬುದರ ಬಗ್ಗೆ 17% ಈಗಾಗಲೇ ನೀಡಿದ್ದಾರೆ. ಇನ್ನೇನು ಉಳಿದಿರುವಂತಹ 40% ಎಷ್ಟು ಉಳಿಯುತ್ತೆ, ಆ ಒಂದು 40% ಉಳಿದಿರುವಂತಹ ಮೊತ್ತವನ್ನು ನಮಗೆ ನೀಡಿದ್ರೆ ಸಾಕು ರಾಜ್ಯದ ಸರ್ಕಾರಿ ನೌಕರರ ಒಂದು ಸಮಸ್ಯೆ ಬಗೆಹರಿಯುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ನೀಡಿರುವಂತಹ ಒಂದು ತಮ್ಮ ಒಂದು ನೀಡಿರುವಂತಹ ಮಾತನ್ನು ಸಹ ಇಲ್ಲಿ ಒಂದು ಈಡೇರಿಸುವುದಂತ ಆಗುತ್ತದೆ ಎಂಬುದರ ಬಗ್ಗೆ ಹೇಳ್ತಾ ಇದ್ದಾರೆ. ಹಿಂದಿನ ಸರ್ಕಾರ ವರದಿ ಬಂದ ಬಳಿಕ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದಿತ್ತು. ಮಾನ್ಯ ಪ್ರೀವಿಯಸ್ ಆಗಿ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದಲ್ಲಿ ಯಾವ ರೀತಿಯಾಗಿ ಒಂದು ಹೇಳಿಕೆ ನೀಡಿದ್ರು ಅಂದ್ರೆ ಪ್ರೀವಿಯಸ್ ಆಗಿ ಯಾವ ರೀತಿ ಅಂದ್ರೆ ವರದಿ ಬಂದ ಬಳಿಕ ನಾವು ಕೈಗೊಳ್ಳುತ್ತೇವೆ ಒಂದು ಒಂದು ಕ್ರಮ ಕೈಗೊಳ್ಳುತ್ತೇವೆ ಎಂಬುದ್ರ ಬಗ್ಗೆ ಹೇಳಿದ್ರು. ನಾವು 40% ವೇತನ ಕೇಳಿದ್ದೀವಿ, ಆಯೋಗ ಶಿಫಾರಸು ಮಾಡಿದ ಮೇಲೆ ನಾವು ಸರ್ಕಾರದೊಂದಿಗೆ ಮಾತುಕತೆ ನಡೆಸುತ್ತೇವೆ ಎಂಬುದ್ರ ಬಗ್ಗೆ ಸಿ ಎಸ್ ಷಡಾಕ್ಷರಿ ಅವರು ಹೇಳಿದ್ದಾರೆ. ಏನಂದ್ರೆ ರಾಜ್ಯದ ಸರ್ಕಾರಿ ನೌಕರರ ಒಂದು ದೊಡ್ಡ ಸಮಸ್ಯೆ, ದೊಡ್ಡ ತಲೆನೋವಾಗಿದೆ. ಏನಂದ್ರೆ ರಾಜ್ಯದಲ್ಲಿ ಫಿಟ್ಮೆಂಟ್ ಟೆಸ್ಟ್ ನೀಡ್ತಾರೆ ಎಂಬುದ್ರ ಬಗ್ಗೆ. ಯಾಕಂದ್ರೆ ಕೆಲವೊಂದಿಷ್ಟು ಜನ ಅಂತಾರೆ 30% ನೀಡ್ತಾರೆ, ಕೆಲವೊಂದಿಷ್ಟು ಜನ ಅಂತಾರೆ 35% ನೀಡ್ತಾರೆ, ಕೆಲವೊಂದಿಷ್ಟು ಜನ ಅಂತಾರೆ 40, ಕೆಲವೊಂದಿಷ್ಟು 45. ಇದರಲ್ಲಿ ಏಕ್ಯುರೇಟ್ ಆಗಿ ರಾಜ್ಯದ ಸರ್ಕಾರಿ ನೌಕರರ
ಸಂಘದ ವತಿಯಿಂದ ಒಂದು ನಿರ್ಧರಿಸಲಾಗಿರುವ ಫಿಟ್ಮೆಂಟ್ ಎಷ್ಟು ಅಂದ್ರೆ 40% ಅಷ್ಟು ಫಿಟ್ಮೆಂಟ್, ಯಾವುದೇ ರೀತಿ ಅಂತ ಇಲ್ಲಿ ಡೌಟ್ ಇಲ್ಲ. ಹಾಗಾಗಿ ಆಯೋಗಕ್ಕೆ ನಾವು ಕೇಳಿದ್ದು 40% ಆಯೋಗ ಎಷ್ಟು ಶಿಫಾರಸು ಮಾಡುತ್ತೋ ಆ ಮಾಡ್ಲಿ, ಆಮೇಲೆ ನಾವು ಸರ್ಕಾರದೊಂದಿಗೆ ಮಾತುಕತೆ ನಡೆಸುತ್ತೇವೆ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳ ಜೊತೆ ಎಂಬುದರ ಬಗ್ಗೆ ರಾಜ್ಯದ ಸಿ ಎಸ್ ಷಡಕ್ಷರಿ ಅವರು ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಒಂದು ಮಾತುಗಳು. ಸರ್ಕಾರದ ಜೊತೆ ಮಾತನಾಡುತ್ತೇವೆ, ಹಿಂದೆ ಸಿದ್ದರಾಮಯ್ಯ ಅವರು 6ನೇ ವೇತನ ಆಯೋಗಕ್ಕೆ 30%ರಷ್ಟು ಒಂದು ವೇತನ ಹೆಚ್ಚಿಸಿ ಆದೇಶವನ್ನು ನೀಡಿದ್ರು. 6ನೇ ವೇತನ ಆಯೋಗವನ್ನೇ ನೀವು ನೋಡಬಹುದು, ರಾಜ್ಯದಲ್ಲಿ 30% ಅಷ್ಟು ಫಿಟ್ಮೆಂಟ್ ಅನ್ನು ನೀಡಲಾಗಿತ್ತು ಸರ್ಕಾರಿ ನೌಕರರಿಗೆ. ಸುಮಾರು 6ರಿಂದ 7 ವರ್ಷಗಳ ಹಿಂದೆ ರಾಜ್ಯದಲ್ಲಿ 6ನೇ ವೇತನ ಆಯೋಗ ಜಾರಿಗೆ ಬಂದಿತ್ತು. ಆ ಒಂದು ಆಯೋಗ ಜಾರಿಗೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಯಾರಾಗಿದ್ರು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು, ಕಾಂಗ್ರೆಸ್ ಸರ್ಕಾರ ಇತ್ತು. ಹಾಗಾಗಿ ಅವರ ಕೈಯಿಂದಲೇ 30% ಅಷ್ಟು ಫಿಟ್ಮೆಂಟ್ ಅನ್ನು 6-7 ವರ್ಷಗಳ ಹಿಂದೆನೆ ನೀಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರುವಂತ ಒಂದು ವಿಚಾರ, 6-7 ವರ್ಷಗಳ ಹಿಂದೆನೆ ನೀಡಿರುವಂತ ಒಂದು 30% ಫಿಟ್ಮೆಂಟ್ ಅನ್ನು 6-7 ವರ್ಷಗಳ ನಂತರವಾಗಿ ಅದೇ ರೀತಿಯಂತ ಫಿಟ್ಮೆಂಟ್ ನೀಡ್ತಾರೆ ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿ ಸುಳ್ಳು. ಹಾಗಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಯಾವ ರೀತಿ ಅಂತ ಒಂದು 7ನೇ ವೇತನ ಆಯೋಗ ನೀಡ್ತಾರೆ. ರಾಜ್ಯದಲ್ಲಿ ಎಷ್ಟು ಪರ್ಸೆಂಟೇಜ್ ಅಷ್ಟು ಸಿಗುತ್ತೆ ಅಂದ್ರೆ 7ನೇ ವೇತನ 40% ಅಷ್ಟು ಸಿಕ್ಕೇ ಸಿಗುತ್ತದೆ. ಯಾಕಂದ್ರೆ ವಿಶ್ವಾಸವಿದೆ, ಮಾನ್ಯ ಮುಖ್ಯಮಂತ್ರಿಗಳು ಸಹ ಇದಕ್ಕೆ ತಾತ್ವಿಕ ಒಪ್ಪಿಗೆಯನ್ನು ನೀಡಿದ್ದಾರೆ ಎಂಬುದ್ರ ಬಗ್ಗೆ ಸಿ ಎಸ್ ಷಡಕ್ಷರಿ ಅವರು ಹೇಳಿದ್ದಾರೆ. ನಾವು ಸರ್ಕಾರದೊಂದಿಗೆ ಮಾತುಕತೆ ನಡೆಸುತ್ತೇವೆ, 7ನೇ ವೇತನ ಆಯೋಗನು ಶಿಫಾರಸು ಮಾಡಲಿ, ನಾವು ಸಹ ಮಾತುಕತೆ ನಡೆಸುತ್ತೇವೆ. ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರ ಇತ್ತು, 6ನೇ ವೇತನ ಆಯೋಗ 30% ಫಿಟ್ಮೆಂಟ್ ನೀಡಿದ್ದಾರೆ, ಈಗ 40% ನೀಡುತ್ತಾರೆ ಎಂಬುದ್ರ ಬಗ್ಗೆ ವಿಶ್ವಾಸವಿದೆ. ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿರುವಾಗಲೇ ಈ ಒಂದು ಮಾತನ್ನು ಹೇಳಿದ್ರು ಎಂಬುದ್ರ ಬಗ್ಗೆ ಇಲ್ಲಿ ಮತ್ತೆ ಪುನರ್ಮನನ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೊಟ್ಟಿದ್ದಾರೆ, ಈಗಲೂ ಕೊಟ್ಟೇ ಕೊಡ್ತಾರೆ ಎಂದು ಭರವಸೆ ಇದೆ. ಸರ್ಕಾರಿ ನೌಕರರಿಗೆ ಯಾವುದೇ ರೀತಿ ಅಂತ ಮೋಸ ಮಾಡೋದಿಲ್ಲ ಎಂಬುದ್ರ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರು ಇಲ್ಲಿ ಕಾಯ್ತಾ ಇರುವಂತ ಒಂದು ಈಗ ಫಿಟ್ಮೆಂಟ್ ಅನ್ನು ಯಾವ ರೀತಿಯಾಗಿ ನೀಡ್ತಾರೆ ಎಂಬುದ್ರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ. ಕರ್ನಾಟಕದಲ್ಲಿ 16 ಒಳಗೆ 7ನೇ ವೇತನ ಆಯೋಗದ ವರದಿ ಸಲ್ಲಿಕೆ ಆಗಲಿದ್ದು ಷಡಕ್ಷರಿ ಅವರು ಸ್ಪಷ್ಟನೆಯನ್ನು ರಾಜ್ಯದ ಸಮಸ್ತ ಸರ್ಕಾರಿ ನೌಕರಿಗೆ ನೀಡಿದ್ದಾರೆ. ನಿಮ್ಗೆ ಅನಿಸುತ್ತೆ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟೇಜ್ ಅಷ್ಟು ಫಿಟ್ಮೆಂಟ್ ಸಿಗ್ಬೇಕು ಮತ್ತು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಅಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಇದಕ್ಕೆ ನಿಮ್ಮ ಮೆಚ್ಚುಗೆ ಇದೆಯಾ ಎಂಬುದರ ಬಗ್ಗೆ ದಯವಿಟ್ಟು ನಿಮ್ಮ ಒಂದು ಉತ್ತರ ಕಮೆಂಟ್ಸ್ ಅಲ್ಲಿ ತಿಳಿಸಿ.